हेलो माय डियर स्टूडेंट्स हेगिदीरा एल्लरू वेलकम टू पल्लवी पल्लवी ट्यूटोरियल्स नानु निम्म कॉमर्स लेक्चरर पल्लवी नोडी मक्कळे फस्ट पी यू सी बिजनेस स्टडीस अवर एनिदीरा तुंबा अंदरे तुंबा टेंशन माड्कोंडिदीरा ओकेना इयर याके टेंशन माड्कोंडिदीरा अंत हेळिद्रे निमगे इन्नू ब्लू प्रिंट कूड रिलीज आगिल्ल मॉडल क्वेश्चन पेपर रिलीज आगिल्ल यावदन्न ओद्कोळ्ळबेकु अन्नो टेंशन अल्लिदीरा टेंशन माड्कोळ्ळो आवश्यकते इल्ल आल्रेडी कूड नानु ओंदु वीडियोन माडि अपलोड माडिदीनि निमगे एनु 11 चाप्टर्स इदेयल्ल ई 11 चाप्टर्स एंडल्लि बरुवंत 1 मार्किन क्वेश्चन्स इरुत्ते ओकेना मल्टिपल चॉइस क्वेश्चन्स इरुत्ते अष्टक्के नीवु प्रिपेर आग्ता इरी याके अंत हेळिद्रे निमगे फस्ट पी यू सी बिजनेस स्टडीस अल्ली सेक्षन सी अल्ली बरुव 4 मार्क्स गे यावदन्न ओद्कोळ्ळबेकु 8 मार्क्स गे यावदन्न ओद्कोळ्ळबेकु अंत हेळ्कोंडु नानु चाप्टर वैस निमगे एनु माडिदीनि अपलोड माडिदीनि फॉर एग्जांपल हेळोदाद्रे निमगे इवाग इल्लि एमर्जिंग मोड्स आफ् बिजनेस सोशल रेस्पॉन्सिबिलिटीस आफ् बिजनेस एंड बिजनेस एथिक्स ಇದೇನು ಅಂತ ಹೇಳಿದ್ರೆ 4 ಚಾಪ್ಟರ್ಸ್ಗೆ ದಟ್ ಮೀನ್ಸ್ ಸೆಕ್ಷನ್ ಸಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ಹೌದಾ ಇದೇ ರೀತಿ ಡೀಟೇಲ್ ಆಗಿ ನಾನು ಯಾವ ಚಾಪ್ಟ್ರಲ್ಲಿ ನಿಮಗೆ 8 ಮಾರ್ಕ್ಸ್ ಬರುತ್ತೆ ಯಾವ ಚಾಪ್ಟ್ರಲ್ಲಿ 4 ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಫಸ್ಟ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿ ಹಾಕಿದ್ದೀನಿ ನನ್ನ ಒಂದು ವೀಡಿಯೋಸಲ್ಲಿ ಆ ಪ್ಲೇಲಿಸ್ಟಿಗೆ ಹೋಗಿ ನೀವು ವಾಚ್ ಮಾಡಿ ನಿಮಗೆ ಪ್ರತಿ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸು ಸಿಗುತ್ತೆ ಮಕ್ಕಳೇ ಓಕೆನಾ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಇನ್ನೂ ಕೂಡ ಬ್ಲೂ ಪ್ರಿಂಟ್ ರಿಲೀಸ್ ಆಗಿಲ್ಲ ಮಾಡೆಲ್ ಪೇಪರ್ ಇನ್ನೂ ಬಂದಿಲ್ಲ ಸದ್ಯದಲ್ಲೇ ಬರುತ್ತೆ ಬಂದ ತಕ್ಷಣ ಓಕೆನಾ ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಅಲ್ಲಿವರೆಗೂ ಕೂಡ ಟೈಮ್ ವೇಸ್ಟ್ ಮಾಡಬೇಡಿ ಓದ್ಕೋತಾ ಇರಿ ಯಾಕಂತ ಹೇಳಿದ್ರೆ ತುಂಬ ಏನು ಚೇಂಜಸ್ ಆಗಲ್ಲ ಈ ಹಿಂದೆ ನಿಮಗೆ ಯಾವ ಚಾಪ್ಟರು ಇಂಪಾರ್ಟೆಂಟ್ ಆಗಿತ್ತೋ ಆ ಚಾಪ್ಟರ್ ಇವಾಗಲೂ ಕೂಡ ಇಂಪಾರ್ಟೆಂಟೇ ಇರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ಪಿ ಯು ಸಿ ಕ್ವಶನ್ ಪೇಪರ್ ಅದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಅಕೌಂಟೆನ್ಸಿ ಬಿಸ್ನೆಸ್ಸು ಹಿಸ್ಟ್ರಿ ಎಕನಾಮಿಕ್ಸು ಸೈನ್ಸ್ ಆಲ್ ಸಬ್ಜೆಕ್ಟ್ ಆಗಿರ್ಬೋದು ಆರ್ಟ್ಸಿನ ಆಲ್ ಸಬ್ಜೆಕ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವಿರುವಂತಹ ನಿಮ್ಮ ಜಿಲ್ಲೆಯ ಜಿಲ್ಲಾ ಹಂತದಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಪೇಪರ್ ಏನಾಗುತ್ತೆ ರೆಡಿ ಆಗುತ್ತೆ ಪೇಪರ್ನ ಪ್ರಿಪೇರ್ ಮಾಡ್ತಾರೆ ಜಿಲ್ಲಾ ಹಂತದಲ್ಲಿ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಜಿಲ್ಲೆಯಲ್ಲಿ ಬಂದಿರೋ ಪೇಪರು ಬೇರೆ ಜಿಲ್ಲೆಗೂ ಕಂಪೇರ್ ಮಾಡಿ ನೋಡ್ತೀರಾ ಕಂಪೇರ್ ಮಾಡಿ ನೋಡಲಿಕ್ಕೆ ಹೋಗಬೇಡಿ ನಿಮಗೆ ಬ್ಲೂ ಪ್ರಿಂಟ್ ರಿಲೀಸ್ ಆಗೋವರೆಗೆ ಏನೇನು ಇಂಪಾರ್ಟೆಂಟ್ ನಿಮಗೆ ಗೊತ್ತಿದೆ ನಿಮಗೆ ಯಾರಾದರೂ ಒಬ್ಬರು ಗೈಡ್ ಇದ್ದೇ ಇರ್ತಾರೆ ಯಾವುದನ್ನು ಓದ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಅಲ್ವಾ ಅದನ್ನು ಓದ್ಕೋತಾ ಇರಿ ನೀವು ಬ್ಲೂ ಪ್ರಿಂಟ್ ಬಂದ್ರ ಮೇಲೆ ಯಾವ ಚಾಪ್ಟ್ರಲ್ಲಿ 8 ಮಾರ್ಕ್ಸ್ ಜಾಸ್ತಿ ಬರುತ್ತೆ ಯಾವ ಚಾಪ್ಟ್ರಲ್ಲಿ 4 ಮಾರ್ಕ್ಸ್ ಇಂಪಾರ್ಟೆಂಟು ಯಾಕಂತ ಹೇಳಿದ್ರೆ ಒಂದು ಚಾಪ್ಟ್ರಲ್ಲಿ 4 ಮಾರ್ಕ್ಸಿಂದ ಎರಡು ಕ್ವಶನ್ನು ಬರಬಹುದು ಈ ಸಲ ಸೆಕೆಂಡ್ ಇಯರ್ಸಿಗೆ ಹಾಗೆ ಬಂದಿದೆ ಓಕೆನಾ ಯಾವುದೋ ಒಂದು ಚಾಪ್ಟ್ರಲ್ಲಿ 4 ಮಾರ್ಕ್ಸಿಂದ ಎರಡು ಕ್ವಶನ್ ಬಂದು ಹೋಗಿಬಿಟ್ಟಿದೆ ಹಾಗಾಗಿ ಆ ರೀತಿ ನಿಮಗೂ ಕೂಡ ಆಗ್ಬೋದು ಆವಾಗ ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ಕೊಂಡು ಓದ್ಕೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ ಸೊ ನೀವು ಓದ್ಕೋತಾ ಇರಿ ಏನೂ ಪ್ರಾಬ್ಲಮ್ ಆಗಲ್ಲ ಆರಾಮಾಗಿ ಓದ್ಕೊಳ್ಬಹುದು ಪೇಪರ್ ಕ್ವಶನ್ ಪೇಪರ್ ಏನು ನಿಮಗೆ ಪಿ ಯು ಬೋರ್ಡಿಂದ ಬಂದ ತಕ್ಷಣ ನಾನು ನಿಮಗೆ ಏನು ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಒಂದು ವಿಷಯ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇನ್ನೊಂದು ಡಿಸ್ಟಿಕ್ಕಿಗೂ ಮತ್ತೊಂದು ಡಿಸ್ಟಿಕ್ಕಿಗೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಡಿಸ್ಟಿಕ್ ಲೆವೆಲಲ್ಲೇ ಪೇಪರು ರೆಡಿ ಆಗುತ್ತೆ ನಿಮ್ಮ ಒಂದು ಕನ್ಸರ್ನ್ ಲೆಕ್ಚರರ್ ಯಾರಿರ್ತಾರೆ ಕಾಲೇಜಲ್ಲಿ ಫಸ್ಟ್ ಪಿ ಯು ಸಿ ನಿಮ್ಮ ಬಿಸ್ನೆಸ್ ಸ್ಟಡೀಸಿಗಾಗಿರ್ಬೋದು ಅಕೌಂಟೆನ್ಸಿ ಆಗಿರ್ಬೋದು ನಿಮ್ಮ ಲೆಕ್ಚರರೇ ಏನು ಮಾಡ್ತಾರೆ ಅದನ್ನು ಆ ಒಂದು ಆನ್ಸರ್ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ ಓಕೆನಾ ಜಿಲ್ಲಾ ಹಂತದಲ್ಲಿ ಪೇಪರ್ ಬರುತ್ತೆ ನಿಮ್ಮ ಕಾಲೇಜಿನ ಲೆಕ್ಚರರು ಅದನ್ನು ವ್ಯಾಲ್ಯೂಯೇಷನ್ ಮಾಡುವಂಥದ್ದು ಇದು ಎರಡು ಇಂಪಾರ್ಟೆಂಟ್ ಪ್ರೋಸೆಸ್ ಓಕೆ ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಸಿಯಾಗಿ ಓದ್ಕೊಳ್ಬಹುದು ನೀವೊಂದು ಕೆಲಸ ಮಾಡಿ ನಿಮಗೆ ಹುಡುಕ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಎಕ್ಸಾಮಿಗೆ ಬರುವ ಇಂಪಾರ್ಟೆಂಟ್ ಕ್ವಶನ್ಸು ಯಾವುದು ಅನ್ನೋದನ್ನು ನಾನೇನು ಮಾಡಿದ್ದೀನಿ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಅಥವಾ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್ ನಂದು ಎರಡು ಸಬ್ಜೆಕ್ಟು ಕೂಡ ನಿಮ್ಮ ಅಲ್ಲಿ ಇಂಪಾರ್ಟೆಂಟು ಸಿಗುತ್ತೆ ಹೋಗಿಬಿಟ್ಟು ವಾಚ್ ಮಾಡಿ ಪ್ರಿಪೇರ್ ಆಗಿ ಆ್ಯಂಡ್ ಅಫ್ಕೋರ್ಸ್ ಅಕೌಂಟೆನ್ಸಿ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು ನಿಮಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಆದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಆ ಡೌಟನ್ನು ಕ್ಲಿಯರ್ ಮಾಡ್ತೀನಿ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸು ಅವ್ರು ಯಾವುದೇ ರೀತಿ ಕೊಟ್ಟರು ಕೂಡ ನಾನು ಕೊಟ್ಟಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಆನ್ಸರ್ಸ್ನ ಫಾಲೋ ಮಾಡಿ ಎಕ್ಸಾಮ್ ಈಸಿ ಆಗಿರುತ್ತೆ ನಿಮಗೆ 85+ ಸ್ಕೋರ್ ಮಾಡಲಿಕ್ಕಂತೂ ಏನೂ ಪ್ರಾಬ್ಲಮ್ ಇಲ್ಲ ಓಕೆ ನಮ್ಮ ಮಕ್ಕಳೇ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಬಂದ್ರ ಮೇಲೆ ಓದೋಣ ಬಂದ್ರ ಮೇಲೆ ಓದೋಣ ಆ ರೀತಿ ಮಾಡಬೇಡಿ ಒಂದೆರಡು ಚಾಪ್ಟರ್ ಅಷ್ಟೇ ವೇರಿಯೇಷನ್ ಆಗುತ್ತೆ ಬೇರೆ ಉಳಿದಿರೋದೆಲ್ಲ ನೀವು ಏನು 8 ಮಾರ್ಕ್ಸ್ ಓದ್ತಾ ಇರ್ತೀರಾ ಯಾವ ಚಾಪ್ಟ್ರಲ್ಲಿ 4 ಮಾರ್ಕ್ಸ್ ಓದ್ತಾ ಇರ್ತೀರಾ ಅದು ಆ್ಯಸ್ ಯೂಶ್ವಲ್ ಹಾಗೆ ಇರುತ್ತೆ ಓಕೆನಾ ಹಾಗಾಗಿ ಈ ಓದ್ಕೋತಾ ಇರೋದನ್ನು ಕಂಟಿನ್ಯೂ ಮಾಡಿ ಅದು ಒಂದು ನಿಮಗೇನು ಬ್ಲೂ ಪ್ರಿಂಟು ಮಾಡೆಲ್ ಪೇಪರ್ ಅನ್ನೋದು ಒಂದು ವೇ ಅಷ್ಟೇ ಬಿಟ್ಟರೆ ಅದು ಸಿಕ್ಕಿದ ತಕ್ಷಣ ನೀವು ಓದ್ಕೊಂಡು 100 ತೆಗಿತೀನಿ ಅನ್ನೋದು ಸುಳ್ಳಾಗುತ್ತೆ ನೀವು ಇವಾಗಲಿಂದನೇ ಓದ್ಕೊಂಡ್ರೆ ಹೆಲ್ಪ್ಫುಲ್ ಆಗಿರುತ್ತೆ ಓಕೆನಾ ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟು ಚೆಕ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು